ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾವು ಕಲಿಕಾ ಬಲವರ್ಧನೆ ವಿಷಯ ಗಣಿತ 5ನೇ ತರಗತಿಯಲ್ಲಿ ಬರುವಂತಹ ಚಟುವಟಿಕೆಗಳನ್ನು ಮುಂದುವರಿಸೋಣ. ಸೊ ಇಲ್ಲಿ ನಾವು ಮೂಲ ಕ್ರಿಯೆ ಇದರ ಮುಂದುವರೆದ ಭಾಗವನ್ನು ನೋಡೋಣ. ವಿಷಯ ಭಾಗಾಕಾರ. ಸೊ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಾವು ಪಾಠ 1 ಸಂಖ್ಯೆಗಳು ಮತ್ತು ಪಾಠ 2 ಮೂಲ ಕ್ರಿಯೆಯಲ್ಲಿ ಸಂಕಲನ ವ್ಯವಕಲನ ಮತ್ತು ಗುಣಾಕಾರವನ್ನು ಮುಗಿಸಿದ್ದೀವಿ. ಈಗ ಭಾಗಾಕಾರಕ್ಕೆ ಸಂಬಂಧಪಟ್ಟಂತೆ ಚಟುವಟಿಕೆಗಳನ್ನು ಮಾಡೋಣ. ಸೊ ಇಲ್ಲಿ ಕಾಣ್ಬೋದು ಇದು 2.4.1 ಅಂದರೆ ಎರಡನೇ ಪಾಠದಿಂದ ಅಂದರೆ ಮೂಲ ಕ್ರಿಯೆಯಲ್ಲಿ ಬರುವಂತಹ 4ನೇ ಭಾಗದಲ್ಲಿ 1ನೇ ಚಟುವಟಿಕೆ. ಸೊ ಇಲ್ಲಿ ಕಾಣ್ಬೋದು ವಿರಾಜನು ತನ್ನ ಗೆಳೆಯರಿಗೆ ಕೊಡಲು ಮೋದಕಗಳನ್ನು ತಂದಿದ್ದನು. ಈ ಕೆಳಗಿನ ಚಿತ್ರದಲ್ಲಿ ತೋರಿಸಿದಂತೆ ಗುಂಪುಗಳಾಗಿ ಜೋಡಿಸಿದ್ದಾನೆ. ಅದನ್ನು ಗಮನಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು ಅಂತ ಇದೆ. ಸೊ ಇಲ್ಲಿ ಕಾಣ್ಬೋದು ಸೊ ಒಟ್ಟಾರೆ ಮೋದಕಗಳ ಸಂಖ್ಯೆಯಲ್ಲಿ 24 ಇದೆ. ಸೊ ಇಲ್ಲಿ ಕೆಳಗಿನ ಪ್ರಶ್ನೆಯನ್ನು ನೋಡೋಣ. ವಿರಾಜನು ಈ ಮೋದಕಗಳನ್ನು ಪ್ರತಿಯೊಬ್ಬರಿಗೆ 8 ಮೋದಕಗಳಂತೆ ಹಂಚುತ್ತಾನೆ. ಹಾಗಾದರೆ ವಿರಾಜನ ಸ್ನೇಹಿತರ ಸಂಖ್ಯೆ ಎಷ್ಟು? ಸೊ ಇಲ್ಲಿ ಕಾಣ್ಬೋದು ಒಟ್ಟಾರೆ 24 ಮೋದಕಗಳಿವೆ. ಅದರಲ್ಲಿ ನಾವು ಒಬ್ಬರಿಗೆ 8ರಂತೆ ಹಂಚಿದಾಗ ಇಲ್ಲಿ ಕಾಣ್ಬೋದು 8 ನಾನು ಒಂದು ಗೆರೆಯನ್ನು ಎಳೆದಿದ್ದೀನಿ. ಸೊ ಒಬ್ಬರಿಗೆ 8 ಆದರೆ ಸೊ ಎಷ್ಟು ಜನಕ್ಕೆ ಮೋದಕ ಸಿಕ್ಕಿದೆ ಅಂತಂದರೆ 3 ಜನಕ್ಕೆ. ಸೊ ಅವರ ಸ್ನೇಹಿತರ ಸಂಖ್ಯೆ ಎಷ್ಟಾಗುತ್ತೆ? 3 ಆಗುತ್ತೆ. ಇಲ್ಲಿ ಕಾಣ್ಬೋದು 24 8ರಿಂದ ಭಾಗ ಮಾಡಿದಾಗ ಅಲ್ಲಿ ಸಿಗುವಂತಹ ಭಾಗಲಬ್ಧ 3. ಸೊ ಇಲ್ಲಿ ಕಾಣ್ಬೋದು ಎರಡನೇ ಪಾಠದ 4ನೇ ಭಾಗದ 1ನೇ ಚಟುವಟಿಕೆಯನ್ನು ನೋಡಿದ್ರಲ್ಲ. ಸೊ ಮುಂದಿನ ಚಟುವಟಿಕೆಗೆ ಹೋಗೋಣ. ಒಬ್ಬ ಮಾವುತನು 24 ಆಹಾರದ ಉಂಡೆಗಳನ್ನು 3 ಆನೆಗಳಿಗೆ ಸಮ ಬರುವಂತೆ ಹಂಚಬೇಕು. ಪ್ರತಿ ಆನೆಗೆ ಸಿಗುವ ಆಹಾರದ ಉಂಡೆಗಳೆಷ್ಟು ಅಂತ ಇದೆ. ಸೊ ಇಲ್ಲಿ ಕಾಣ್ಬೋದು ಉಂಡೆಗಳಿದ್ದಾವೆ. ಸೊ ಅದನ್ನು ಇಲ್ಲಿ ನಾನು 3 ಆನೆಗಳಿಗೆ ಸಮವಾಗಿ ಹಂಚಬೇಕು. ಹಂಚಿದಾಗ ಒಬ್ಬರಿಗೆ ಇಲ್ಲಿ ಬರುವಂತಹ ಉಂಡೆಗಳು 8. ಸೊ ಒಂದು ಆನೆಗೆ 8, ಎರಡನೇ ಆನೆಗೆ 8, ಮೂರನೇ ಆನೆಗೂ 8 ಸಮವಾಗಿ ಹಂಚಿದಾಗ ಅದು 8 ಬರುತ್ತೆ. ಸೊ ಇಲ್ಲಿ ಕಾಣ್ಬೋದು 24ರನ್ನು ನಾವು 3ರಿಂದ ಭಾಗಿಸಿದಾಗ ಅಲ್ಲಿ ಸಿಗುವಂತಹ ಭಾಗಲಬ್ಧ 8, ಶೇಷ 0 ಇದೆ. ಸೊ ಹಾಗಾಗಿ ಸಮವಾಗಿ 3 ಆನೆಗಳಿಗೆ ಹಂಚಿದ ಉಂಡೆ 8. ಸೊ ಮುಂದಿನ ಲೆಕ್ಕ 2.4.3. ಸೊ ಇಲ್ಲಿ ಕ್ರೇಯಾನ್ಸನ್ನು ಕಾಣ್ಬೋದು. ಸೊ ಇಲ್ಲಿ ಒಟ್ಟು ಕ್ರೇಯಾನ್ಗಳ ಸಂಖ್ಯೆ 28 ಇದೆ. ಸೊ ಇಲ್ಲಿ ಕಾಣ್ಬೋದು ಎಲ್ಲ ಸಂಖ್ಯೆಗಳನ್ನು ಹಾಕಿದ್ದೀನಿ ನಾನು. ಸೊ ಒಟ್ಟಾರೆ 28 ಕ್ರೇಯಾನ್ಸ್ ಇವೆ. ಸೊ ಕೆಳಗಡೆ ನೀಡಿರುವಂಥ ಪ್ರಶ್ನೆಗಳಿಗೆ ನಾವು ಈಗ ಉತ್ತರವನ್ನು ಕೊಡ್ತಾ ಹೋಗೋಣ. 2 ವಿದ್ಯಾರ್ಥಿಗಳಿಗೆ ಸಮಾನವಾಗಿ ಹಂಚಿದ್ದಾರೆ ಪ್ರತಿಯೊಬ್ಬರಿಗೆ ಸಿಗುವ ಕ್ರೇಯಾನ್ ಸಂಖ್ಯೆ. ಸೊ 28 ನಾವು ಸಮಭಾಗವಾಗಿ ಇಬ್ಬರಿಗೆ ಹಂಚಿದಾಗ ಅಲ್ಲಿ ಬರುವಂಥ ಸಂಖ್ಯೆ 14. ಮುಂದಿನ ಪ್ರಶ್ನೆ ನೋಡೋಣ. 3 ವಿದ್ಯಾರ್ಥಿಗಳಿಗೆ ಸಮಾನವಾಗಿ ಹಂಚಿದರೆ ಪ್ರತಿಯೊಬ್ಬರಿಗೆ ಸಿಗುವ ಕ್ರೇಯಾನ್ ಸಂಖ್ಯೆ ಎಷ್ಟು ಅಂತ ಇದೆ. ಸೊ 3ರಂತೆ 28 ಕ್ರೇಯಾನನ್ನು 3ರ ಗುಂಪು ನಾವು ಜೋಡಿಸಿದಾಗ ಅಲ್ಲಿ 1 ಉಳಿಯುತ್ತೆ. ಹಾಗಾಗಿ ನಾವು 38 3 ವಿದ್ಯಾರ್ಥಿಗಳಿಗೆ ಸಮಾನವಾಗಿ ಹಂಚಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಾನು ಡ್ಯಾಶ್ ಅಂತ ಕೊಟ್ಟಿದ್ದೀನಿ. ಸೊ 4 ವಿದ್ಯಾರ್ಥಿಗಳಿಗೆ ಹಂಚಿದರೆ ಪ್ರತಿಯೊಬ್ಬರಿಗೆ ಸಿಗುವ ಕ್ರೇಯಾನ್ ಸಂಖ್ಯೆ 7. ಸೊ 4 4ರಂತೆ ನಾವು 7 ಮಕ್ಕಳಿಗೆ ಹಂಚ್ಬೋದು. 6 ವಿದ್ಯಾರ್ಥಿಗಳಿಗೆ ಸಮಾನವಾಗಿ ಹಂಚಿದರೆ ಪ್ರತಿಯೊಬ್ಬರಿಗೆ ಸಿಗುವಂತಹ ಕ್ರೇಯಾನ್ ಸಂಖ್ಯೆ ಎಷ್ಟು ಅಂತ ಇದೆ. ಸೊ 6 ಮಕ್ಕಳಿಗೆ ನಾವು 28 ಕ್ರೇಯಾನ್ಸನ್ನು ಹಂಚಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಡ್ಯಾಶ್. ಸೊ ಪ್ರತಿ ವಿದ್ಯಾರ್ಥಿಗೆ 2 ಕ್ರೇಯಾನ್ಸ್ ಬರುವಂತೆ ಹಂಚಿದರೆ ಎಷ್ಟು ವಿದ್ಯಾರ್ಥಿಗಳಿಗೆ ಅವುಗಳನ್ನು ಕೊಡಬಹುದು ಅಂದರೆ ಇದು 14. ಸೊ ಈ ಚಟುವಟಿಕೆ ಮುಗಿಯುತ್ತೆ. ಸೊ ಇಲ್ಲಿ ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ಭಾಗಾಕಾರ ಮಾಡಿ ಖಾಲಿ ಚೌಕದಲ್ಲಿ ಸರಿಯಾದ ಉತ್ತರ ತುಂಬಿ ಅಂತಿದೆ. ಸೊ ಇಲ್ಲಿ ನಾನು 2 ಲೆಕ್ಕವನ್ನು ಕೊಟ್ಟಿದ್ದಾರೆ, ಇದನ್ನು ಮಾಡಿದ್ದೀನಿ. ಸೊ ಇಲ್ಲಿ ಕಾಣ್ಬೋದು ಇದು ಭಾಜ್ಯ ಆಗುತ್ತೆ, 42 ಭಾಜ್ಯ ಆಗುತ್ತೆ. ಸೊ 2 ಭಾಜಕ ಆಗುತ್ತೆ, 21 ಭಾಗಲಬ್ಧ ಆಗುತ್ತೆ. ಸೊ ಇಲ್ಲಿ ಶೇಷ ಬಂದು 0 ಇದೆ. ಸೊ ಈ 2 ಲೆಕ್ಕವನ್ನು ಬಿಡಿಸಿದ್ದೀನಿ.
ಈಗಾಗಲೇ ತರಗತಿ ಕೋಣೆಯಲ್ಲಿ ಶಿಕ್ಷಕರು ನಿಮಗೆ ಹೇಳಿರ್ತಾರೆ, ಇದು ನೀವು ನಿಮ್ಮ ಕಾಪಿಯಲ್ಲಿ ಮಾಡಿ ಸರಿ ಇದೆಯಾ ಅಂತ ನೋಡ್ಕೊಳ್ಳೋಕ್ಕೆ ಇಲ್ಲಿ ಆಗಲೇ ಬಿಡಿಸಿರುವಂತಹ ಸಮಸ್ಯೆ ಇದೆ, ನೀವು ಇದನ್ನು ಚೆಕ್ ಮಾಡ್ಕೋಬೋದು. ಸೊ ಮುಂದಿನ ಚಟುವಟಿಕೆ ಐದನೇದು. ಸೊ ಇಲ್ಲಿ ಕಾಣ್ಬೋದು ನಾನು ಬಿಡಿಸಿ ಅದರ ಉತ್ತರವನ್ನು ಇಲ್ಲಿ ಬರೆದಿದ್ದೀನಿ. ಸೊ ನೀವು ಒಂದು ರಫ್ ಬುಕ್ಕಲ್ಲಿ ಲೆಕ್ಕವನ್ನು ಬಿಡಿಸಿ ನಂತರ ಇದು ಸರಿ ಇದೆಯಾ ಅಂತ ನೀವು ವೆರಿಫೈ ಮಾಡಿ ಇಲ್ಲಿ ಚೆಕ್ ಮಾಡ್ಕೋಬೋದು. ನಾವು ಬರೆದಿರೋ ಹಾಗೆ ನೀವು ಬರೋಕ್ಕೆ ಹೋಗಬೇಡಿ, ಸಮಸ್ಯೆಯನ್ನು ಬಿಡಿಸಿ ನಂತರ ನೀವು ಬೇಕಿದ್ದರೆ ವೆರಿಫೈ ಮಾಡಿ ಆನ್ಸರನ್ನು ನೋಡ್ಕೊಳ್ಳಿ. ಸೊ ಇದು ಆರನೇ ಚಟುವಟಿಕೆ, ನಾಲ್ಕು ಲೆಕ್ಕವನ್ನು ಕೊಟ್ಟಿದ್ದಾರೆ, ಆ ಲೆಕ್ಕವನ್ನು ಬಿಡಿಸಿದ್ದೀನಿ. ಸೊ ಏಳನೇ ಚಟುವಟಿಕೆ, ಈ ಕೆಳಗಿನ ಕೋಷ್ಟಕದ ದಾಳವನ್ನು ಸಮಾನವಾಗಿ ಡಬ್ಬಿಗಳಲ್ಲಿ ತುಂಬಿರುವುದನ್ನು. ಸೊ ಇನ್ನೊಂದು ಬಾರಿ ಓದ್ತೀನಿ ನಾನು, ಈ ಕೆಳಗಿನ ಕೋಷ್ಟಕವು ದಾಳಗಳನ್ನು ಸಮಾನವಾಗಿ ಡಬ್ಬಿಗಳಲ್ಲಿ ತುಂಬಿರುವುದನ್ನು ತೋರಿಸುತ್ತದೆ, ಇದನ್ನು ಗಮನಿಸಿ ಬಿಟ್ಟ ಸ್ಥಳ ತುಂಬಿರಿ ಅಂತಿದೆ. ಸೊ ಇಲ್ಲಿ ಒಟ್ಟಾರೆ ಒಟ್ಟು ದಾಳಗಳ ಸಂಖ್ಯೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಡಬ್ಬೆಗಳ ಸಂಖ್ಯೆ, ನಂತರ ಪ್ರತಿ ಡಬ್ಬೆಯಲ್ಲಿ ಇರುವ ದಾಳಗಳ ಸಂಖ್ಯೆ ಅಂತ ಇದೆ. ಸೊ ಇಲ್ಲಿ 42 ಅಂತ ಕೊಟ್ಟಿದ್ದಾರೆ. ಸೊ ಡಬ್ಬೆಗಳ ಸಂಖ್ಯೆ 6. ಸೊ 6 ಅಂದಾಗ ಪ್ರತಿ ಡಬ್ಬಿಯಲ್ಲಿ 7 ದಾಳಗಳನ್ನು ನೀವು ಕಾಣ್ಬೋದು. ಅದೇ ರೀತಿಯಾಗಿ 14 ದಾಳಗಳ ಸಂಖ್ಯೆ ಇದೆ. ಸೊ ಡಬ್ಬೆಗಳ ಸಂಖ್ಯೆ 2 ಅಂದಾಗ ಅಲ್ಲಿ ಪ್ರತಿಯೊಂದು ಡಬ್ಬೆಯಲ್ಲಿ 7 ದಾಳವನ್ನು ನೀವು ಕಾಣ್ಬೋದು. ಸೊ ಈ ರೀತಿಯಾಗಿ ಈ ಚಟುವಟಿಕೆಯನ್ನು ನೀವು ಪೂರ್ಣ ಮಾಡಬೇಕಾಗುತ್ತೆ. ಸೊ ಮುಂದಿನ ಚಟುವಟಿಕೆ 2.4.8 ಇದೆ. ಸೊ ಇಲ್ಲಿ ಕಾಣ್ಬೋದು ಯಾವ ಥರ ಮಾದರಿಯನ್ನು ಕೊಟ್ಟಿದ್ದಾರೆ. 8 3 ಗುಣಿಕೆ ಮಾಡಿದಾಗ ಅಲ್ಲಿ ಬರುವಂಥ ಉತ್ತರ 24. ಸೊ ಅದೇ ರೀತಿ 24 3 ಭಾಗಕಾರ ಮಾಡಿದಾಗ ಅಲ್ಲಿ ಬರುವಂಥ ಉತ್ತರ 8. ಅದೇ ಸಂಖ್ಯೆ 24 8 ಭಾಗ ಮಾಡಿದಾಗ ಅಲ್ಲಿ ಬರುವಂಥ ಉತ್ತರ 3. ಸೊ ಇದೇ ಮಾದರಿಯಲ್ಲಿ ನಾವು ಇಲ್ಲಿ ಕೆಳಗಡೆ ಬಿಡಿಸಿ ಲೆಕ್ಕವನ್ನು ಮಾಡಬೇಕಾಗುತ್ತೆ. ಸೊ ಇಲ್ಲಿ ಲೆಕ್ಕವನ್ನು ಮಾಡಿದ್ದೀನಿ. ಸೊ ಇಲ್ಲಿ ಚಟುವಟಿಕೆ 9, ಪ್ರತಿ ಪೆಟ್ಟಿಗೆಯ 50 ಬೆಂಕಿ ಕಡ್ಡಿಗಳನ್ನು ಹೊಂದಿದ್ದರೆ ಅಂತಹ 1500 ಪೆಟ್ಟಿಗೆಗಳಲ್ಲಿರುವ ಬೆಂಕಿ ಕಡ್ಡಿಗಳ ಸಂಖ್ಯೆ ಕಂಡುಹಿಡಿಯಿರಿ ಅಂತ ಇದೆ. ಸೊ ಇಲ್ಲಿ ಆಗಲೇ ಬಿಡಿಸಿರುವಂತಹ ಲೆಕ್ಕವನ್ನು ನಾವು ಕಾಣ್ಬೋದು. ಸೊ ಇಲ್ಲಿ ದೊಡ್ಡ ಸಂಖ್ಯೆಯೂ ಭಾಜ್ಯ ಆಗುತ್ತೆ, ಇಲ್ಲಿ ಹೊರಗಡೆ ಇರುವಂತಹ 50 ಸಂಖ್ಯೆ ಭಾಜಕ ಆಗುತ್ತೆ, ಬಂದಿರುವಂತಹ ಉತ್ತರ ಅದಕ್ಕೆ ನಾವು ಭಾಗ ಲಬ್ಧ ಅಂತ ಕರಿತೀವಿ. ಉಳಿದಿರೋದು ಕೆಳಗಡೆ ಎಷ್ಟು ಉಳಿಯುತ್ತೆ ಅದು ಶೇಷ ಅಂತ ನಾವು ಕರಿತೀವಿ. ಸೊ ಇಲ್ಲಿ ಕಾಣ್ಬೋದು ಗುಣಾಕಾರದ ವಿರುದ್ಧ ಕ್ರಿಯೆಯೇ ಭಾಗಾಕಾರ ಅಂತ ಇದೆ, ಇದನ್ನು ನಾವು ನೆನಪಿನಲ್ಲಿಟ್ಕೋಬೇಕಾಗುತ್ತೆ. ಸೊ ಮುಂದಿನ ಲೆಕ್ಕ ನೋಡೋಣ. ಮಾವಿನ ತೋಟದಲ್ಲಿ 82 ಮಾವಿನ ಗಿಡಗಳಿವೆ. ಒಬ್ಬ ರೈತನು ಪ್ರತಿಯೊಂದು ಗಿಡದಿಂದ 60 ಮಾವಿನ ಹಣ್ಣುಗಳನ್ನು ಕೀಳುತ್ತಾನೆ. ಅವುಗಳನ್ನು ಪ್ರತಿ ಪೆಟ್ಟಿಗೆಯಲ್ಲಿ 12 ಹಣ್ಣುಗಳಂತೆ ತುಂಬಿದರೆ ಆ ಎಲ್ಲ ಹಣ್ಣುಗಳು ತುಂಬಲು ಎಷ್ಟು ಪೆಟ್ಟಿಗೆಗಳು ಬೇಕು ಅಂತ ಇದೆ. ಸೊ ಇಲ್ಲಿ ನಾವು ಕಾಣ್ಬೋದು 82. ಸೊ ಒಂದು ಗಿಡಕ್ಕೆ 82 ಆದರೆ 60 ಗಿಡದಲ್ಲಿ ಬರುವಂತಹ ಮಾವಿನ ಹಣ್ಣಿನ ಸಂಖ್ಯೆ 4920. ಸೊ ಅದನ್ನು ನಾವು 12 ಪೆಟ್ಟಿಗೆಯಲ್ಲಿ ತುಂಬಿದಾಗ ಒಂದು ಪೆಟ್ಟಿಗೆಯಲ್ಲಿ ಸಿಗುವಂತಹ ಸಂಖ್ಯೆ 410. ಸೊ ಇಲ್ಲಿ ಬಿಡಿಸಿರುವಂತಹ ಲೆಕ್ಕ ಇದೆ. ಸೊ ಮುಂದಿನ ಲೆಕ್ಕಕ್ಕೆ ಹೋಗೋಣ. ಮೂರನೇದು, ಒಂದು ಬಸ್ಸಿನಲ್ಲಿ ಒಂದು ಬಾರಿಗೆ ಗರಿಷ್ಠ 55 ಜನರನ್ನು ಸಾಗಿಸಬಹುದು. ಹಾಗಾದರೆ 10340 ಜನರನ್ನು ಸಾಗಿಸಲು ಎಷ್ಟು ಬಸ್ಸುಗಳು ಬೇಕು? ಸೊ ಇಲ್ಲಿ ಕಾಣ್ಬೋದು. ಸೊ 55 ಜನರನ್ನು ಸಾಗಿಸುವ ಒಂದೇ ಬಸ್ಸಲ್ಲಿ 55 ಜನನ ಸಾಗಿಸುತ್ತೆ ಒಂದು ಬಸ್ಸು. ಹಾಗಾದರೆ 188 ಜನರನ್ನು ಸಾಗಿಸಲು ಎಷ್ಟು ಬೇಕು ಅಂತ ಇದೆ. ಸೊ ಇಲ್ಲಿ ಕಾಣ್ಬೋದು 55 ಜನರನ್ನು ಒಂದೇ ಬಸ್ಸಲ್ಲಿ ಸಾಗಿಸ್ತಾರೆ. ಹಾಗಾದರೆ 10340 ಜನರನ್ನು ಸಾಗಿಸ್ಬೇಕಾದ್ರೆ ಎಷ್ಟು ಬಸ್ಸುಗಳು ಬೇಕು ಅಂತ ಕೇಳ್ತಾ ಇದ್ದಾರಲ್ಲಿ. ಸೊ ಹಾಗಾಗಿ 10340 55 ಭಾಗಿಸಬೇಕಾಗುತ್ತೆ. ಸೊ ಇಲ್ಲಿ ನಾನು ಲೆಕ್ಕವನ್ನು ಬಿಡಿಸಿ ಹಾಕಿದ್ದೀನಿ, ನೋಡ್ಕೋಬೋದು. ಸೊ ಮುಂದಿನ ಲೆಕ್ಕಕ್ಕೆ ಹೋಗೋಣ. ಒಂದು ಶಾಲೆಯಲ್ಲಿ ಕ್ಷೇತ್ರ ಪ್ರವಾಸವನ್ನು ಆಯೋಜಿಸಿತ್ತು. ಮಕ್ಕಳು ಸುರಕ್ಷಿತವಾಗಿ ಪ್ರತಿ ಶಿಕ್ಷಕರು 23 ಮಕ್ಕಳ ಜವಾಬ್ದಾರಿಯನ್ನು ವಹಿಸಿಕೊಂಡರು. ಶಾಲೆಯಲ್ಲಿ
184 ಮಕ್ಕಳು ಇದ್ದಾರೆ, ಪ್ರವಾಸಕ್ಕೆ ಎಷ್ಟು ಶಿಕ್ಷಕರನ್ನು ಕಳಿಸಲಾಗಿದೆ ಎಂಬುದನ್ನು ಕಂಡುಹಿಡಿಯಲಿ ಅಂತ ಇದೆ. ಸೊ ಇಲ್ಲಿ ಕಾಣ್ಬೋದು 23 ಮಕ್ಕಳಿಗೆ ಒಬ್ಬ ಶಿಕ್ಷಕರು. ಸೊ ಟೋಟಲಿ 184 ಮಕ್ಕಳಿದ್ದಾರೆ. ಸೊ 184 23 ಭಾಗಿಸಿದಾಗ ನಾವು ಸಿಗುವಂಥ ಉತ್ತರ 8. ಸೊ ಇಲ್ಲಿ ಲೆಕ್ಕ ಬಿಡಿಸಿದ ಲೆಕ್ಕವನ್ನು ನೀವು ಕಾಣ್ಬೋದು. ಸೊ ಈ ರೀತಿಯಾಗಿ ಮೂಲ ಕ್ರಿಯೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೊನೆಯ ಅಧ್ಯಾಯ ಅಂದರೆ ಭಾಗಾಕಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಚಟುವಟಿಕೆಗಳ ಹಾಳಿಗಳನ್ನು ಪೂರ್ಣಗೊಳಿಸಿದ್ದೀನಿ. ಸೊ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೊಡಿ ಮತ್ತು ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಲೈಕ್ ಕೊಡೋದು ದಯವಿಟ್ಟು ಮರಿಬೇಡಿ. ಧನ್ಯವಾದ.